ಮಾತೆ ನಿತ್ಯಾಧರ್ ಅಂತಹ ಶ್ರೇಷ್ಠ ತಾಯಿಯ ಹೆಸರಿನಡಿಯ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಸದ್ಗುಣ ಸಂಪನ್ನವರಿತು ಜೀವಿಸಲು ಸಾಧ್ಯ. ಸಮಾನತೆಯ ಭಾವನೆ, ಸ್ವಾತಂತ್ರ್ಯ, ಭಾವೈಕ್ಯತೆ ಮೌಲ್ಯಗಳು ಮೂಡಿಸುವ ಕಲ್ಪನೆಯೇ ಸಂವಿಧಾನದ ಆದರ್ಶಗಳನ್ನು ಪಾಲಿಸುವ ನಿತ್ಯಾಧರ ಶಿಕ್ಷಣ ಸಂಸ್ಥೆಯಾಗಿದೆ ಎಂದು ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ರೆವರೆಂಡ್ ಫಾದರ್ ಪೀಟರ್ ಫೌಲ್ ಸಲ್ಟಾನ ಹೇಳಿದರು. ಬಬ್ಬುಕಟ್ಟೆ ನಿತ್ಯಾಧರ ನಗರದ ನಿತ್ಯಾಧರ ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿ ಹಬ್ಬ ಸಂಭ್ರಮದ ಪ್ರಯುಕ್ತ ಹಮ್ಮಿಕೊಳ್ಳಲಾದ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿ ಮಾತನಾಡಿದರು. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೇ ಶಾಲೆಯ ಆಸ್ತಿ. 25 ವರ್ಷಗಳ ನಿರಂತರ ಸಾಧನೆಗೆ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವ ಎಲ್ಲ ಮುಖ್ಯಸ್ಥರು ಹಾಗೂ ಸಿಬ್ಬಂದಿಗೆ ಕಾರಣವಾಗಿರ್ತಾರೆ. ಜ್ಞಾನದ ಕಾಶಿ ನಿತ್ಯಾಧರ ಶಾಲೆ ಆಗಿರೋದ್ರಿಂದ ಪ್ರದೇಶಕ್ಕೆ ನಿತ್ಯಾಧರ ನಗರ ಎಂಬ ಬಿರುದೇ ದೊರಕಿದೆ. ಆಂತರಿಕ ಜ್ಞಾನದ ಜೊತೆಗೆ ಸಂವಹನ ಜ್ಞಾನವು ಅತಿ ಅಗತ್ಯ ಎಂದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮಾತನಾಡಿ, ಪಿಯುಸಿ ಶಿಕ್ಷಣವನ್ನು ಶೀಘ್ರವೇ ಆರಂಭಿಸಿರಿ. ಹೆತ್ತವರ ಆಸ್ತಿ ಸಂಪತ್ತಾಗಿ ಸಮಾಜದ ಆಸ್ತಿಯಾಗಿ ಬೆಳೆಸುವ ಶಿಕ್ಷಣ ಸಂಸ್ಥೆಯಾಗಿದೆ. ಸಂತ ಜೆರೋಸಾ ಮತ್ತು ಸಂತ ಅಲೋಶಿಯಸ್ ಶಾಲೆಯಲ್ಲಿ ಪಡೆದಂತಹ ಶಿಕ್ಷಣದಿಂದ ವೈಯಕ್ತಿಕವಾಗಿ ಎತ್ತರ ಸ್ಥಾನಗಳನ್ನು ಅಲಂಕರಿಸುವ ಗುಣಗಳನ್ನು ಪಡೆಯಲು ಸಾಧ್ಯವಾಗಿದೆ. ಬಡತನ ಕಷ್ಟವನ್ನು ದೂರ ಮಾಡಿ ಹೆತ್ತವರಿಗೆ ಸ್ವಾಭಿಮಾನದ ಬದುಕು ರಚಿಸಲು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಸರಕಾರದ ಯೋಜನೆಗಳನ್ನು ಶಾಸಕರು ಮುಟ್ಟಿಸಬಹುದು, ಆದರೆ ಕುಟುಂಬದೊಳಗಿನ ಸಮಸ್ಯೆಗಳನ್ನು ಶಿಕ್ಷಣ ಪಡೆದ ಮಕ್ಕಳಿಂದ ಮಾತ್ರ ಸಾಧ್ಯ. ಶಿಕ್ಷಣದ ಜೊತೆಗೆ ದೊಡ್ಡ ಮಟ್ಟಿನ ವ್ಯಕ್ತಿತ್ವ ರೂಪಿಸುವ ಕಾರ್ಯಗಳಾಗಬೇಕು. ಸಮಸ್ಯೆ ಬಂದಾಗ ಧೈರ್ಯವಾಗಿ ಎದುರಿಸುವ, ಎಲ್ಲರನ್ನ ಪ್ರೀತಿಯಿಂದ ಕಾಣುವ ಗುಣಗಳನ್ನು ಮೈಗೂಡಿಸುವಂತೆ ಮಾಡಿರಿ. ಮಾಲ್ಗಳಿಗೆ ಮಕ್ಕಳನ್ನು ಕೊಂಡೊಯ್ಯುವ ಬದಲು ವೆನ್ಲಾಕ್ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಕೊಂಡೊಯ್ದು ರೋಗಿಗಳ ಸಂಕಷ್ಟ ಹಾಗೂ ಅದನ್ನು ನಿವಾರಿಸುವ ಗುಣಗಳನ್ನು ಬೆಳೆಸಿರಿ ಎಂದರು. ಪೆರ್ಮನೂರು ಚರ್ಚ್ನ ಧರ್ಮಗುರು ಫಾದರ್ ಸಿಫ್ರಿಯಾನ್ ಪಿಂಟೋ, ಮೂಡ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಮಂಗಳೂರು ದಕ್ಷಿಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಹೆಚ್.ಆರ್. ಈಶ್ವರ್, ಉಳ್ಳಾಲ ನಗರಸಭೆ ಕೌನ್ಸಿಲರ್ ದೀಕ್ಷಿತ, ಪಾಲ್ಡಾನೆ ಚರ್ಚ್ ಫಾದರ್ ಅಲ್ವನ್ ಡಿಸೋಜಾ, ನಿಡ್ಡೋಡಿ ಚರ್ಚ್ ಧರ್ಮಗುರು ಫಾದರ್ ಡೇನಿಸ ಸುವಾರಿಸ, ಲೋರೆಟ್ಟೋ ಚರ್ಚ್ ಧರ್ಮಗುರು ಫಾದರ್ ಫ್ರಾನ್ಸಿಸ್ ಕ್ರಸ್ತ, ಅರ್ವ ಚರ್ಚಿನ ಫಾದರ್ ಎಲಿಯಾಸ್ ಡಿಸೋಜಾವನ್ನು ಸನ್ಮಾನಿಸಲಾಯಿತು. ಶಾಲಾ ಬೋಧಕ ಸಿಬ್ಬಂದಿಗಳಾದ ವಿಕ್ಟೋರಿಯಾ, ಸವಿತಾ ಸಿಕ್ವೇರಾ, ಲೀನಾ ಡಿಸಿಲ್ವಾ, ರೀಟಾ ಕ್ರೇಡಿಯರಿಯೋ, ನಿವೃತ್ತ ಶಿಕ್ಷಕಿಯರಾದ ಹ್ಯಾನಿ ಮೇರಿ ತೌರು ಕಸ್ಟ್ಯಾಲಿನೋ, ಪಿಟಿಐ ಕಾರ್ಯದರ್ಶಿಗಳಾದ ಬಾಬು ಪಿಲಾರ್ ದೇವಸ್ಯ, ಅಬುಬುಕರ್ ಸಿದ್ದಿಕ್, ಶಾಲಾ ಕರೆಸ್ಪಾಂಡೆಂಟ್ ಫಾದರ್ ಆಂಟೋನಿ ಲಾಸ್ರಾದು, ಮುಖ್ಯೋಪಾಧ್ಯಾಯಿನಿ ಬಗಿನಿ ಫ್ರಮಿಲಾ ರಾಡ್ರಿಗಸ್ ಇವರನ್ನು ಅಭಿನಂದಿಸಲಾಯಿತು. ಶಾಲಾ ಮುಖ್ಯೋಪಾಧ್ಯಾಯಿನಿಯರಾದ ಬಗಿನಿ ಹ್ಯಾನಿ ತೌರು, ವಿಕ್ಟೋರಿಯಾ ಡಿಸೋಜಾ, ಪಿಪಿಸಿ ಉಪಾಧ್ಯಕ್ಷ ಜಾನ್ ಮಾಂತೇರು, ಶಿಕ್ಷಕ ರಕ್ಷಕ ಸಂಘದ ಕಾರ್ಯದರ್ಶಿ ವೆಂಕಟೇಶ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸುಶಾನ್, ಶಾಲಾ ವಿದ್ಯಾರ್ಥಿ ನಾಯಕ ಆಶ್ಲೀಯ ಮಿನೇಜಸ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಬೆಳ್ಳಿ ಹಬ್ಬ ಸಂಭ್ರಮ ಲಾಂಛನ ಹಾಗೂ ಸ್ಮರಣಾ ಸಂಚಿಕೆಯನ್ನ ಮಂಗಳೂರು ಬಿಷನ್ ರೆವರೆಂಡ್ ಫಾದರ್ ಪೀಟರ್ ಫೌಲ್ ಸಲ್ಟಾನ ಉದ್ಘಾಟಿಸಿದ್ರು. ಯಾಕಂತ ಹೇಳಿದ್ರೆ ಭಾರತ ದೇಶ ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದ್ರೆ ಭಾರತ ದೇಶ ಬಲಿಷ್ಠವಾಗ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡಂತ ಮಂತ್ರಿಗಳು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗ್ಲಿಕ್ಕೆ ಸಾಧ್ಯವಿಲ್ಲ. ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತ ಐಎಎಸ್ ಅಧಿಕಾರಿಗಳು ಮತ್ತು ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತ ವ್ಯಾಪಾರಸ್ಥರು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗ್ಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೀವು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠ ಸಾಧ್ಯವಾಗ್ತದೆ ಹೇಳಲಿಕ್ಕೆ ನಾನು ಒತ್ತು ಬಯಸ್ತೇನೆ. ಅದಕ್ಕೆ ಪೂರಕವಾದ ಒಂದೆಲ್ಲ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಈ ಶಾಲೆ ಅರ್ಪಣೆ ಮಾಡುದು ಇದು ದೇಶಕ್ಕೆ ಕೊಡುವಂತ ಅತ್ಯಂತ ದೊಡ್ಡ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. That is Mrs. Deekshita, the counselor, and the parish priest, Father Anthony Lasrado, the correspondent, Sister Pramila Rodriguez, the headmistress, Mr. John Montero, the vice president of the church parish pastoral council, the former correspondents, and the administrators who have been here on the days, and my dear parents, teachers, well-wishers and friends. A few days ago, once I had come on a Sunday here,
and that time it was being a Sunday, it was closed. I just entered. There was no life except a few teachers together with the headmistress who gave life. Children were not there. Their giggle, their smiles were absent, being a holiday. And the school looked kind of colorless. But today I see plenty of color, smile, activity. And what makes the difference is the presence of our students and our teachers under the leadership of the headmistress and under the direction of the parish priest and the correspondent, Father Anthony. Remembering this past 25 years and the work that is done by the visionary parish priest, Father Alban de Souza, and thereafter the other correspondents who are here on the stage, I give thanks to God and to all these who have worked hard to bring this school to a particular status. And today in Nityadhar Nagar, this shines as a wonderful example of knowledge, a temple of knowledge. Knowledge dispels darkness. That's what the motto is. And what sort of a knowledge that we are intending? It's not merely physics, chemistry, biology, mathematics, or social studies, politics, languages. That is one sort of a knowledge. But there is another sort of knowledge, the knowledge of the heart, the knowledge deep within that one gets with a lot of experience, with the grace of God, with prayer and continuous interaction with one another. That is also a very important knowledge. We say in Brahadaranyaka Upanishad's quotation, Asatoma Sadgamaya, from untruth, from falsehood to truth. That's what our mind seeks. Our mind seeks knowledge, but also the truth. And from darkness to light, the light of the heart, the light of love. That's what we seek. We seek love. We seek truth continuously. And therefore our schools provide the ambience and the environment to find those wonderful values. Years ago, I had read in one book regarding education. What is education? Education is that which remains after you have forgotten everything. I don't remember everything that I learned from first standard till date, but something has remained in me that gives direction to my heart, to my mind, to my behavior, to have a horizon. So education is that which remains after you have forgotten everything. Our students will forget a major portion of the portion that is taught throughout these years, but they will carry forward something very unique from Nityadhar English Medium School. The perpetual succor, Mother Mary, is the mother, mother of Jesus. She is holding the little child, Jesus, baby Jesus, in her hand. And I believe she holds each and every one of our students in her hands, protects them, guides them, directs them, as she did young Jesus. She is called the mother of perpetual succor, Nityadhar, Nitya Sahaya Mate. Yavaglu namage sahaya maduvanta mate avaru. Namage namma mateyaridare, namma tayandiddare. Hage namma shikshakuruda namma tayandire. Taiyavara ಅವರ ಸ್ಥಾನದಲ್ಲಿ ಶಾಲೆಯಲ್ಲಿ ನಮಗೆ ಸಹಕಾರ ಕೊಡ್ತಾರೆ, ನಮಗೆ ಕಲಿಸ್ತಾರೆ, ಪ್ರೀತಿಸ್ತಾರೆ. ಅದರ ಒಟ್ಟಿಗೆ ನಮ್ಮ ಈ ಶಾಲೆಯ ಒಂದು ಮಾಡೆಲ್ ಅಥವಾ ಪ್ರೇರಣೆ ನೀಡುವಂಥವರು ನಿತ್ಯ ಸಹಾಯ ಮಾತೆ, ನಿತ್ಯಾದರ್. ಇಂಥ ಮಾತೆಯರ ಕೈಯಲ್ಲಿ ಬೆಳೆದ ನಾವು ಖಂಡಿತವಾಗಿಯೂ ಅತಿ ಸದ್ಗುಣ ಸಂಪನ್ನರಾಗಿ ಜೀವಿಸಲು ಸಾಧ್ಯವಾಗ್ತದೆ.
ವಿ ನೀಡ್ ಮೋರ್ ದೆನ್ ಒನ್ ಮದರ್. ಒನ್ ಮದರ್ ಈಸ್ ಸರ್ಟನ್ಲಿ ಅ ಮದರ್, ನ್ಯಾಚುರಲ್ ಬಯಾಲಜಿಕಲ್ ಮದರ್. ವಿ ನೀಡ್ ಅನದರ್ ಮದರ್, ದ ಟೀಚರ್. ವಿ ನೀಡ್ ಅ ಥರ್ಡ್ ಮದರ್, ದ ಪೇಟ್ರನೆಸ್ ಆಫ್ ಆ ಸ್ಕೂಲ್. ಆ್ಯಂಡ್ ವಿ ನೀಡ್ ಅ ಫೋರ್ತ್ ಮದರ್, ದಟ್ ಈಸ್ ದ ಸ್ಕೂಲ್ ಇಟ್ ಸೆಲ್ಫ್. ದ ಸ್ಕೂಲ್ ಇಟ್ ಸೆಲ್ಫ್ ಈಸ್ ಎ ಮದರ್. ವಿ ಕಾಲ್ ದ ಸ್ಕೂಲ್ ಆಸ್ ದ ಆಲ್ಮಾ ಮೇಟರ್ ಆರ್ ಆಲ್ಮಾ ಮಾತೇರ್. ಆಲ್ಮಾ ಮೀನ್ಸ್ ವೆನರಬಲ್, ಬಿಲವೆಡ್, ಲವಿಂಗ್ ಮದರ್. ಆ ಸ್ಕೂಲ್ ಈಸ್ ಎ ಲವಿಂಗ್ ಮದರ್ ಫಾರ್ ಆರ್ ಸ್ಟೂಡೆಂಟ್ಸ್. ಐ ರಿಮೆಂಬರ್ ಮೈ ಓನ್ ಪ್ರೈಮರಿ ಕ್ಲಾಸ್ ಡೇಸ್, ಹೌ ಮೈ ಪ್ರೈಮರಿ ಇನ್ ದ ಕನ್ನಡ ಮೀಡಿಯಂ ಸ್ಕೂಲ್ ಡಿರೆಕ್ಟೆಡ್ ಮೀ ಟು ಫೈಂಡ್ ದೋಸ್ ಫೈನ್ ವ್ಯಾಲ್ಯೂಸ್, ದ ರೈಟಿಂಗ್ಸ್ ಆನ್ ದ ಬೋರ್ಡ್, ದ ರಿಪೀಟೆಡ್ ಸೇಯಿಂಗ್ಸ್ ಫ್ರಮ್ ದ ಮೌತ್ ಆಫ್ ಆರ್ ಟೀಚರ್ಸ್, ದ ಕಾನ್ಸ್ಟೆಂಟ್ ಕರೆಕ್ಷನ್ ಗಿವನ್ ಟು ಮೀ ಆ್ಯಂಡ್ ಟು ಮೈ ಕಂಪ್ಯಾನಿಯನ್ಸ್ ಅಬೌಟ್ ಗುಡ್ ಬಿಹೇವಿಯರ್, ಗುಡ್ ಕಾಂಡಕ್ಟ್, ವರ್ಚ್ಯೂಸ್. ದೇ ಹ್ಯಾವ್ ದೇರ್, ದೇ ಆರ್ ದೇರ್ ಡೀಪ್ ವಿದಿನ್. And these are the ones that give me light today to choose the right thing and to avoid the wrong thing. So each one of us has a conscience. Atma sakshi ide namalli. Ee atma sakshiya formation aagbeku, adanna tarabeti gulisbeku. Adanna tarabeti gulisbekadare adara olage values, maulyagalannu alavadisbekagutade. Ee maulyagalu elli sigtave? Ivattu namma samvidhanada habba. 75 ವರ್ಷಗಳು ಸಂದವು ನಮ್ಮ ಸಂವಿಧಾನವನ್ನು ಸ್ವೀಕರಿಸಿ 26 ನವೆಂಬರ್ 1949 75 ವರ್ಷಗಳು, ಪ್ಲಾಟಿನಮ್ ಜುಬಿಲಿ, ಅಮೃತೋತ್ಸವ. ಈ ಸಂವಿಧಾನದ ಪೀಠಿಗೆಯಲ್ಲಿರುವ ಅತಿ ಉತ್ತಮ ಮೌಲ್ಯಗಳು ನ್ಯಾಯ, ಎಲ್ಲರಿಗೂ ನ್ಯಾಯ, ಸಮಾನತೆ, ಎಲ್ಲರೂ ಸಮಾನರು, ಮೇಲು ಕೀಳು, ಕೆಲವರು ಉತ್ತಮರು ಕೆಲವರು ಅಧಮರು, ಇದು ಇಲ್ಲ ನಮ್ಮ ದೇಶದಲ್ಲಿ, ಇರಬಾರ್ದು. ಕೆಲವರು ಮೇಲ್ಜಾತಿ ಕೆಲವು ಕೆಳಜಾತಿ ಮನುಷ್ಯನಿಗೆ ಇದು ಖಂಡಿತವಾಗಿ ಒಗ್ಗುವ ವಿಷಯ ಅಲ್ಲ. ನಾವೆಲ್ಲರೂ ಸಮಾನರು ಎಂಬ ಭಾವನೆ, ಎಲ್ಲರೂ ತಾಯಿಯಿಂದಲೇ ಹುಟ್ಟುವವರು, ಆದ ಕಾರಣ ಇಂಥ ಸಮಾನತೆಯ ಭಾವನೆಯನ್ನು ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ, ನಾವೆಲ್ಲರೂ ಸಹೋದರ ಸಹೋದರಿಯರು, ಇಂಥ ಮೌಲ್ಯಗಳನ್ನು ರೂಢಿಸಿಕೊಂಡು ಬರಲು ನಮಗೆ ಸಂವಿಧಾನ ಸಹಕಾರಿಯಾಗ್ತದೆ. ಆದಾಗಣ ಎಂಥ ಮೌಲ್ಯಗಳು ಪ್ರತಿದಿನ ನಮ್ಮ ಕರ್ನಾಟಕದಲ್ಲಿ ಓದುವ ಈ ಪೀಠಿಕೆಯಲ್ಲೇ ನಮಗೆ ಹೇಳಿಕೊಡ್ತಾ ಇದ್ದಾರೆ. ನಾವು ಎಂಥ ಮೌಲ್ಯಗಳನ್ನು ಅಳವಡಿಸಬೇಕು, ಎಲ್ಲರೂ ನಾವು ಸಮಾನರು, ಎಲ್ಲರೂ ಸ್ವತಂತ್ರರು, ಎಲ್ಲರೂ ನಿಜವಾಗಿಯೂ ಸಹೋದರ ಸಹೋದರಿಯರು. ಆದ ಕಾರಣ ಎಲ್ಲರಿಗೂ ನ್ಯಾಯ ಸಿಗಬೇಕು. ಕೆಲವರಿಗೆ ಅತಿ ಹೆಚ್ಚಿನ ನ್ಯಾಯ, ಕೆಲವರಿಗೆ ಯಾವಾಗಲೂ ಅನ್ಯಾಯ, ಹಾಗೆ ಆಗಬಾರದು. ಆದ ಕಾರಣ ನಮಗೆ ನಮ್ಮ ಶಾಲೆಗಳಿವೆ. ನಮ್ಮ ಶಾಲೆಗಳಲ್ಲಿ ಇಂತಹ ಉತ್ತಮ ಶಿಕ್ಷಣ ಕೊಟ್ಟು ಎಲ್ಲರನ್ನು ಸಮಾನ ರೀತಿಯಲ್ಲಿ ಗೌರವಿಸಲು ನಮಗೆ ಕಲಿಸಿಕೊಡ್ತಾ ಇದ್ದಾರೆ ನಮ್ಮ ಶಿಕ್ಷಕರು. ಈ ಶಾಲೆಯಿಂದ ಕಲಿತವರು 25 ವರ್ಷಗಳಲ್ಲಿ ಖಂಡಿತವಾಗಿ ಅನೇಕ ಮಂದಿ ತಾನು ನಿತ್ಯಾಧಾರ ಶಾಲೆಯಲ್ಲಿ ಕಲಿತವಳು ಎಂದು ಹೆಮ್ಮೆ ಪಡುವ ಸಂಗತಿಯಾಗಿದೆ. ಎಲ್ಲಿ ಹೋದರೂ ಅವರ ಸಿವಿ ಕುರಿಕುಲಂ ವೀತೆ ಕರಿಕುಲಂ ವೀತೆಯಲ್ಲಿ ಪ್ರೈಮರಿ ಹೈಸ್ಕೂಲ್ ಎಲ್ಲಿ ಕಲಿತದ್ದು ಅಂತ ಹೇಳಿದರೆ ಈ ಶಾಲೆ ಹೆಸರು ಆಗ್ತಾರೆ, ಅದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಪ್ರೀತಿಯ ಮಕ್ಕಳೇ, ಈವಾಗ ಈ ಶಾಲೆಯಲ್ಲಿ ಕಲಿಯುವವರೇ, ಇಲ್ಲಿಂದ ಹೊರಟಿ ಹೋಗಿ ಬೇರೆ ಊರಿಗೆ ಹೋದಾಗ, ಕೆಲಸಕ್ಕೆ ಹೋದಾಗ, ಅಥವಾ ಊರು ಯಾವಾಗಲೂ ಬದಲಿಸುವಾಗ ನಿಮ್ಮಲ್ಲಿ ಇದೊಂದು ಮನಸ್ಸಿನಲ್ಲಿ ಯಾವಾಗಲೂ ಅಚ್ಚಳಿದೆ ಇರಲಿ, ನಮ್ಮ ಶಾಲೆ ನನ್ನ ತಾಯಿ, ನಮ್ಮ ಶಿಕ್ಷಕರು ನಮ್ಮ ತಾಯಂದಿರು, ನಮ್ಮ ಪರಿಸರ ನನಗೆ ತರಬೇತಿ ಕೊಟ್ಟ ಈ ಪರಿಸರ ಎಂದು ಅದನ್ನು ಯಾವಾಗಲೂ ಹೆಮ್ಮೆಯಿಂದ ಹೇಳುವಂತಾಗಬೇಕು. ಆಗ ಮಾತ್ರ ನಮ್ಮ ಘನತೆ ಹೆಚ್ಚುತ್ತದೆ. ಮತ್ತು ನಾವು ಹಿಂದೆ ಬರಬೇಕು, ಯಾವಾಗಲೂ ನಮ್ಮ ಶಾಲೆಗೆ ಭೇಟಿ ನೀಡ್ತಾ ಇರಬೇಕು, ಶಿಕ್ಷಕರನ್ನು ಭೇಟಿಯಾಗಬೇಕು. ನಾವು ಕಲಿಯುವಾಗ ಇದ್ದ ಶಿಕ್ಷಕರು ಇಲ್ಲದಿರಬಹುದು, ಅಂತೂ ಈಗ ಇರುವ ಶಿಕ್ಷಕರು ಅದೇ ವಿದ್ಯಾರ್ಜನೆಯನ್ನು ಕೊಡ್ತಾರೆ. ಆದ ಕಾರಣ ಅವರನ್ನು ಬಂದು ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದು ಹೋದರೆ ನಾವು ಖಂಡಿತವಾಗಿಯೂ ಜೀವನದಲ್ಲಿ ಅತಿ ಹೆಚ್ಚು ಕಲಿಯಬಹುದು. ಕೆಲವು ವರ್ಷಗಳಲ್ಲಿ ಒಂದು ವಾಕ್ಯ ನಾನು ಕಲಿತದ್ದಿದೆ, ಅದೇನೆಂದರೆ ನನ್ನ ಶಿಕ್ಷಕರು ಹೇಳಿಕೊಡುವುದಕ್ಕಿಂತ ಜಾಸ್ತಿ ನಾನು ಕಲಿತೇನಂತ. ಐ ವಿಲ್ ಲರ್ನ್ ಮೋರ್ ದೆನ್ ವಾಟ್ ಮೈ ಟೀಚರ್ಸ್ ವಿಲ್ ಟೀಚ್ ಮೀ.
ದಟ್ಸ್ ಟ್ರೂ. ಐ ಕ್ಯಾನ್ ಲರ್ನ್ ಮೋರ್ ದೆನ್ ವಾಟ್ ಮೈ ಟೀಚರ್ಸ್ ಟೀಚ್ ಮೀ. ಹೌ ಡು ಐ ಡೂ ದ್ಯಾಟ್? ವೆನ್ ದೇ ಟೀಚ್ ಮೀ, ಐ ಸೀ ದೇರ್ ಫೇಸ್, ಐ ಸೀ ದೇರ್ ಸ್ಮೈಲ್, ಐ ಸೀ ದೇರ್ ಐಸ್, ಐ ಸೀ ದೇರ್ ವಾರ್ಮ್ತ್, ಟೆಂಡರ್ನೆಸ್. ಐ ಎಕ್ಸ್ಪೀರಿಯನ್ಸ್ ಇಟ್. ಸೊ ಐ ಲರ್ನ್ ಮೋರ್ ದೆನ್ ಮಿಯರ್ ಸಬ್ಜೆಕ್ಟ್ಸ್. ಐ ಲರ್ನ್ ಟು ಲವ್, ಐ ಲರ್ನ್ ಟು ಫೊಗಿವ್, ಐ ಲರ್ನ್ ಟು ಎಕ್ಸೆಪ್ಟ್ ಎವ್ರಿಬಡಿ, ಐ ವೈಡನ್ ಮೈ ಹಾರ್ಟ್, ಐ ಎನ್ಲಾರ್ಜ್ ಮೈ ಮೈಂಡ್. ಆ್ಯಂಡ್ ದೇರ್ ಇನ್ ಮೈ ಹಾರ್ಟ್, ಇನ್ ಮೈ ಮೈಂಡ್, ದರ್ ಇಸ್ ಪ್ಲೇಸ್ ಫಾರ್ ಎವ್ರಿಬಡಿ. ಆ್ಯಂಡ್ ಆರ್ ಸ್ಕೂಲ್ಸ್ ಆರ್ ಮೆಂಟ್ ಫಾರ್ ದ್ಯಾಟ್, ಟು ಎನ್ಲಾರ್ಜ್ ದ ಹಾರ್ಟ್ ಆಫ್ ಆರ್ ಸ್ಟೂಡೆಂಟ್ಸ್, ಟು ಎನ್ಲಾರ್ಜ್ ದ ಮೈಂಡ್ಸ್ ಆಫ್ ಆರ್ ಸ್ಟೂಡೆಂಟ್ಸ್. ಆ್ಯಂಡ್ ಆರ್ ಟೀಚರ್ಸ್ ಆರ್ ಡೂಯಿಂಗ್ ದ್ಯಾಟ್. ಸೊ ಐ ಕಂಗ್ರ್ಯಾಚುಲೇಟ್ ಎಟ್ ದಿಸ್ ಜಂಕ್ಚರ್ ಆಲ್ ದ ಅಡ್ಮಿನಿಸ್ಟ್ರೇಷನ್ಸ್ ಪಾಸ್ಟ್ ಆ್ಯಂಡ್ ದ ಪ್ರೆಸೆಂಟ್, ಆಲ್ ದ ಟೀಚರ್ಸ್ ಹು ಟಾಟ್ ಹಿಯರ್, ಆಲ್ ದಿ ಸಪೋರ್ಟಿವ್ ಸ್ಟಾಫ್ ಆ್ಯಂಡ್ ದ ಪೇರೆಂಟ್ಸ್ ಹು ಹ್ಯಾವ್ ಚೋಸನ್ ಟು ಸೆಂಡ್ ಯುವರ್ ಚಿಲ್ಡ್ರನ್ ಹಿಯರ್, ಆ್ಯಂಡ್ ಯುವರ್ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ದಿ ಅಲುಮ್ನಸ್ ಅಲುಮ್ನೈ ಹು ಹ್ಯಾವ್ ಬೀನ್ ಟ್ರೈನ್ಡ್. ಐ ಕಂಗ್ರ್ಯಾಚುಲೇಟ್ ಯು ಆ್ಯಂಡ್ ಐ ಥ್ಯಾಂಕ್ ಯು ಫಾರ್ ಚೂಸಿಂಗ್ ಇತ್ಯಾದರ್ ಸ್ಕೂಲ್ ಫಾರ್ ಯುವರ್ ಗ್ರೋತ್ ಆ್ಯಂಡ್ ಫಾರ್ಮೇಷನ್, ಫಾರ್ಮೇಷನ್ ಆಫ್ ಯುವರ್ ಕಾನ್ಷಿಯನ್ಸ್, ಫಾರ್ಮೇಷನ್ ಆಫ್ ಯುವರ್ ಮೈಂಡ್, ಫಾರ್ಮೇಷನ್ ಆಫ್ ಯುವರ್ ಹಾರ್ಟ್. ಗಾಡ್ ಬ್ಲೆಸ್ ಯು. I request our Lordship, Most Reverend Dr. Peter Paul Saldana, to honor him. Correspondents, the headmistress, Mrs. Sister Pramila, and all the other headmistresses who were responsible for the uplift of this school, and all the teachers, the parents, and well-wishers, and students, and all the guests on the dais. A few months ago, there was a Silver Jubilee celebration here on the stage. And that was of Father Antony Lasrado, the Silver Jubilee celebration of his priesthood. And today, another Silver Jubilee on the same stage, in the same campus. That day, beautiful rain. Today, beautiful sunshine. So, I am very glad to be here today. Bishop has given a very beautiful message to all of us, and I don't need to repeat something more. But I know it's so hard to uplift any institution, especially from the early stages. Father Alban is not here, and all the other correspondents, Father Dennis, Father Francis, and Father Elias, they would know the difficulties they have to undergo, because I too have started one school for the first standard and sixth standard and eighth standard at the same time. It was so difficult, and that is also English medium. It is a difficult task. And today, when we celebrate 25 years, definitely they are really very happy today to see the developments that are taking place. And I am also very happy that all the headmistresses and the teachers have toiled. Srithinagar School has a beautiful name. The students are very studious here, and the correspondents have been giving a lot of service. They have a small parish, and they have a lot of time to give to the school. Not so much like Padmanur, because we have got a big parish and so many students. Here, I think we have got 700 strength, no, Father, 700. And the correspondents had plenty of time, and they have invested that time for the growth of the school, along with the headmistress and the teachers. And the students and the parents have been very cooperative here. And they have maintained the standard. I really congratulate the staff and the students and the correspondent, and I give them a big clap. I'm really sorry that I'm honored. I never allow them to honor when God has blessed me with so many other projects. I never allowed, and the bishop himself doesn't allow. Thank you, Reverend Father Cyprian, for your thoughtful message of Nityada 20th ward, known for thank you.
ನಿಮ್ಮೆಲ್ಲರಿಗೂ ನನ್ನ ಮುಸ್ಸಂಜೆಯ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ದೇವರಿಗೆ ಸಮನಾದಂತಹ ನಮ್ಮ ಮೋಸ್ಟ್ ರೆವರೆಂಡ್ ಡಾಕ್ಟರ್ ಪೀಟರ್ ಪಾಲ್ ಸಲ್ದಾನ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಮತ್ತು ಸ್ಪೀಕರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ನಾವೆಲ್ಲ ಕಾಯ್ತಾ ಇದ್ದೀವಿ. ಅವರನ್ನು ಕೂಡ ಈ ಒಂದು ಅನುಪಸ್ಥಿತಿಯಲ್ಲಿ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಸಂಸ್ಥೆಯ ರೆವರೆಂಡ್ ಫಾದರ್ ಸಿಪ್ರಿಯನ್ ಫಿಂಟೋ ಸರ್ ಅವರು ವೇದಿಕೆಯಲ್ಲಿ ಹಾಜರಾಗಿದ್ದಾರೆ. ಶ್ರೀಮತಿ ದೀಕ್ಷಿತಾ ಮೇಡಮ್ರವರಿದ್ದಾರೆ, ಪ್ರಮೀಳಾ ರೋಡ್ರಿಗಸ್ ಮೇಡಮ್ರವರಿದ್ದಾರೆ, ಜೊತೆಗೆ ಆಲ್ಬನ್ ಡಿಸೋಜ ಸರ್ ಅವರು ವೇದಿಕೆಯಲ್ಲಿ ಹಾಜರಾಗಿದ್ದಾರೆ. ಜೊತೆಗೆ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕರಾದಂತಹ ನಮ್ಮ ಫಾದರ್ ಮತ್ತು ಕರೆಸ್ಪಾಂಡೆಂಟ್ ಸರ್ ಅವರ ಆಂಟೋನಿ ಸರ್ ಅವರು ವೇದಿಕೆಯಲ್ಲಿ ಹಾಜರಾಗಿದ್ದಾರೆ. ಗೌರವಾನ್ವಿತ ನಮ್ಮ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಿದ್ದೀರಿ. ವೇದಿಕೆಯ ಹಿಂಭಾಗದಲ್ಲಿ ನಮ್ಮ ಮಕ್ಕಳ ರಕ್ಷಕರು, ನಮ್ಮ ಮಕ್ಕಳ ರಕ್ಷಕರು ಅಂತಂದರೆ ಅವರೊಂದು ರೀತಿ ಮನೆಯಲ್ಲಿ ತಂದೆ ತಾಯಿಗಳಿಗೆ ಸಮನಾದಂಥವರು ಕೂಡ ವೇದಿಕೆಯ ಹಿಂಭಾಗದಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ದೂರ ದೂರದ ಊರುಗಳಿಂದ ನನ್ನ ನೆಚ್ಚಿನ ಶಿಕ್ಷಕ ಬಂಧುಗಳು, ಮಕ್ಕಳ ಹೆತ್ತವರು, ಮಕ್ಕಳ ಪೋಷಕರು, ನನ್ನ ನೆಚ್ಚಿನ ಪ್ರೀತಿಯ ಮಕ್ಕಳುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ತಮಗೆಲ್ಲರಿಗೂ ಮಗದೊಮ್ಮೆ ಮುಸ್ಸಂಜೆಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಮ್ಮ ಸಂಸ್ಥೆ ನಿತ್ಯಾಧಾರ ವಿದ್ಯಾಸಂಸ್ಥೆ ಹಬ್ಬದ ಸಡಗರದ ರೀತಿಯಲ್ಲಿ ಆಯೋಜನೆಗೊಂಡಿದೆ. ನೋಡಲಿಕ್ಕೆ ಒಂದು ರೀತಿ ಖುಷಿ ಆಗ್ತಾ ಇದೆ, ವೇದಿಕೆಯನ್ನು ಕೂಡ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅತ್ಯುತ್ತಮವಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಶಾಲಾ ಮುಖ್ಯ ಶಿಕ್ಷಕರು, ಕರೆಸ್ಪಾಂಡೆಂಟ್ ಅವರು, ಶಿಕ್ಷಕರಿಂದ ಬೋಧಕೇತರರಿಂದ ಇವರ PTA ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳಿಗೂ ಕೂಡ ಮಗದೊಮ್ಮೆ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ಅಭಿನಂದನೆಗಳು. ಮೇಡಮ್, ಚೆನ್ನಾಗಿ ಮಾಡಿದ್ದೀರಿ, ಕಾರ್ಯಕ್ರಮವನ್ನು ರೂಪಿಸಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಪೋಷಕರಿಗೆ ಒಂದು ನನ್ನ ಮನದಾಳದ ಮಾತು, ನಿಮ್ಮ ಮಕ್ಕಳು ಈ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ಉತ್ತಮ ಮೌಲ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ವಿದ್ಯಾಸಂಸ್ಥೆಗೆ ನಾನು ಹಲವಾರು ಸಾರಿ ಭೇಟಿಯನ್ನು ಕೊಟ್ಟಿದ್ದೇನೆ. ಒಂದು ವರ್ಷದಲ್ಲಿ ಒಂದು 2-3 ಸಾರಿ ಭೇಟಿಯನ್ನು ಕೊಟ್ಟಿದ್ದೇನೆ. ಈ ಶಾಲೆಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭಗಳಲ್ಲಿ ಎಲ್ಲ ಶಿಕ್ಷಕ ವೃಂದದವರು ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಿರುವುದನ್ನು ನಾನು ಕಣ್ಣಾರೆಯಾಗಿ ಕಂಡಿದ್ದೇನೆ. ಯಾರೂ ಕೂಡ ಮಕ್ಕಳನ್ನು 15-20 ನಿಮಿಷ ಬಿಡುವನ್ನು ಕೊಡೋದಿಲ್ಲ. ಅವರು ಯಾವಾಗಲೂ ಬೋಧನಾ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ. ಇದರ ಉದ್ದೇಶ ಏನಪ್ಪ ಅಂದರೆ, ನಾವು ಶಾಲೆಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭಗಳಲ್ಲಿ ಮಕ್ಕಳಿಗೆ ಪಾಠ ಪ್ರವಚನಗಳು ಚೆನ್ನಾಗಿ ದೊರಕುತ್ತಿದೆ ಎಂಬುವಂಥ ಅರ್ಥವನ್ನು ನಮಗೆ ಕೊಡ್ತದೆ. ಹಾಗಾಗಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿರುವಂಥ ನಿಮ್ಮ ಮಕ್ಕಳ ಬಾಳು ಬಂಗಾರವಾಗ್ತದೆ. ವಿದ್ಯಾಸಂಸ್ಥೆ ದೇವಸ್ಥಾನಕ್ಕೆ ಸಮನಾಗಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಉತ್ತಮ ಮೌಲ್ಯಗಳನ್ನು ಕಲಿಸಿಕೊಡುವಂಥ ಸಂಸ್ಥೆಯಲ್ಲಿ ಮಂಗಳೂರಿನಲ್ಲಿ ಒಂದು ಹೆಸರುವಾಸಿಯಾಗಿರುವಂಥ ಸಂಸ್ಥೆ ಅಂತ ನಮ್ಮ ನಿತ್ಯಾಧಾರ ವಿದ್ಯಾಸಂಸ್ಥೆ ಅಂತ ನಾನು ಘಂಟಾಘೋಷವಾಗಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನೆಚ್ಚಿನ ಪೋಷಕರೇ, ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ. ನಾನು ಕೆಲವು ಸಂದರ್ಭಗಳಲ್ಲಿ ಎಲ್ಲೋದರೂ ಈ ಮಾತನ್ನು ಹೇಳ್ತಾ ಇರ್ತೀನಿ, ನಮಗೆ ಗೊತ್ತಿಲ್ಲದ ಹಾಗೆ, ನನ್ನನ್ನು ಸೇರಿಕೊಂಡ ಹಾಗೆ ನಾವು ಮಕ್ಕಳನ್ನು ಇತರ ಮಕ್ಕಳಿಗೆ ನಾವು ಹೋಲಿಕೆಯನ್ನು ಮಾಡ್ತೀವಿ. ನಮ್ಮ ಮಕ್ಕಳು ಏನಾದರೂ ಕಡಿಮೆ ಫಲಿತಾಂಶವನ್ನು ಅಂಕಗಳನ್ನು ಪಡ್ಕೊಂಡಾಗ ನಮಗೆ ಬೇಸರ ಆಗ್ತದೆ. ಪಕ್ಕದ ಮನೆಯಲ್ಲಿರುವವರೆಗೂ ಸಮಾನಾಂತರವಾಗಿ ಫೀಸು ಕಟ್ತೀವಿ, ಬಟ್ಟೆ ಕೊಡಿಸ್ತೀವಿ, ಎಲ್ಲವನ್ನು ಕೊಡಿಸ್ತೀವಿ. ಆದರೂ ಮಕ್ಕಳು ನನ್ನ ಮಕ್ಕಳು ಓದ್ತೇ ಇಲ್ವಲ್ಲ ಎಂಬುದಾಗಿ ನಾವು ಕೆಲವು ಸಂದರ್ಭಗಳಲ್ಲಿ ಬೇಸರವನ್ನು ವ್ಯಕ್ತಪಡಿಸ್ತೀವಿ. ದಯಮಾಡಿ ನಮ್ಮ ಮಕ್ಕಳನ್ನು ಇತರ ಮಕ್ಕಳಿಗೆ ಹೋಲಿಕೆ ಮಾಡಬೇಡಿ. ಪ್ರೋತ್ಸಾಹಿಸಿ,
60 ಅಂಕವನ್ನು ತೆಗೆದಿದೆಯಾ? ವೆರಿ ಗುಡ್. ನೆಕ್ಸ್ಟ್ ಪರೀಕ್ಷೆಯಲ್ಲಿ ನೀನು 70 ತೆಗಿಬೇಕು. 70 ತೆಗೆದ, ವೆರಿ ಗುಡ್. ನೀನು 80 ತೆಗಿಬೇಕು. 80 ತೆಗೆದ, ವೆರಿ ಗುಡ್. ನೀನು 90 ತೆಗಿದಿ. 90 ತೆಗೆದ, ನೀನು 95 ತೆಗಿ. 95 ಅಂಕಗಳನ್ನು ತೆಗೆದ, ಇನ್ನೈದು ಮಾರ್ಕ್ಸ್ ಯಾರಿಗೆ ಬಿಡ್ತೀಯಾ? ಅದನ್ನು ತಗೋಬೇಕು. ವೆರಿ ಗುಡ್, ನೀನು ಚೆನ್ನಾಗಿ ಓದ್ತಾ ಇದೀಯ ಅಂತ ಎಂದು ಆ ಮಕ್ಕಳಿಗೆ ನಾವು ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡಬೇಕಾಗಿದೆ. ನಾವು ನೀವೆಲ್ಲ ಮಕ್ಕಳಿಗೆ ಸಮಯಾವಕಾಶವನ್ನು ಮಾಡಿಕೊಡಬೇಕು. ಇವತ್ತಿನ ದಿನದಲ್ಲಿ ಸಮಯ ಇಲ್ಲ, ನಮಗೆ ಸಮಯವಿಲ್ಲ ಅಂತಂತಂದರೆ ಈ ವೇದಿಕೆಯಲ್ಲಿ ಹಲವಾರು ಮಕ್ಕಳಿಗೆ ಬಹುಮಾನ ಕೊಡುವುದು, ಸನ್ಮಾನ ಮಾಡುವುದನ್ನು ನಾವು ನೋಡ್ತೀವಿ. ಒಂದು ಸೈಡು ನಮ್ಮ ಹೃದಯ ಅಂತರಾಳದಲ್ಲಿ ನಮ್ಮ ಮಕ್ಕಳು ಬಹುಮಾನ ತಗೋತಿಲ್ವಲ್ಲ, ನಮ್ಮ ಮಕ್ಕಳಿಗೆ ಸನ್ಮಾನ ಸಿಗ್ತಿಲ್ವಲ್ಲ, ಒಂದು ಸೈಡಲ್ಲಿ ಕೊರಗು ಬಂದೇ ಬರ್ತದೆ. ನಾನು ನನಗೂ ಕೂಡ 3 ಮಕ್ಕಳಿದೆ, ನನಗೂ ಒಂದು ಸೈಡಲ್ಲಿ ಕೊರಗು ಬರ್ತದೆ. ಆ ಕೊರಗು ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಅವಕಾಶ ಮಾಡಿಕೊಟ್ಟಿರೋದಿಲ್ಲ. ನಮ್ಮ ಮಕ್ಕಳು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ಅಂದರೆ ಸಂಗೀತ ತರಗತಿಗಳಿಗೆ ನಾವು ಕಳಿಸಿರೋದಿಲ್ಲ. ನನ್ನ ಮಗು ಒಳ್ಳೆ ಸ್ಪೋರ್ಟ್ಸಲ್ಲಿ ಇದೆ ಅಂತ ಅಂದರೆ ಆ ಮಗುವಿಗೆ ಒಳ್ಳೆ ಶೂ ಸಾಕ್ಸು, ನಡಿ ನನ್ನ ಮೈದಾನದಲ್ಲಿ ನಿಂತ್ಕೊಳ್ತೀನಿ, ನೀನು ಓಡು, ಲಾಂಗ್ ಜಂಪ್ ಮಾಡು, ಜಂಪಿಂಗ್ ಮಾಡು, ರನ್ನಿಂಗ್ ಮಾಡು ಅಂತ ನಾವು ಹೇಳಿರೋದಿಲ್ಲ. ಆದರೆ ಮಾತ್ರ ನನಗೆ ಮಾತ್ರ ಬಹುಮಾನಗಳು ಬೇಕು. ಅದರ ಅರ್ಥ ನಾನು ಹೇಳೋದು, ಉತ್ತಮ ಪೇಂಟಿಂಗ್ ಬರೀತಿದ್ದಾರೆ ಅಂದರೆ ವೆರಿ ಗುಡ್, ನೀನು ಪೇಂಟಿಂಗ್ ಕ್ಲಾಸಿಗೆ ಸೇರ್ಕೋ ಅಂತ ನಾವು ಪ್ರೋತ್ಸಾಹಿಸಬೇಕು, ಸೇರಿಸ್ಬೇಕು. ಪ್ರತಿಯೊಂದು ಮಗುವಿನಲ್ಲೂ ಕೂಡ ತನ್ನದೇ ಆದಂಥ ಪ್ರತಿಭೆ ಅಡಗಿದೆ. ಅದು ದೇವರ ಸೃಷ್ಟಿ, ದೇವರ ನಿಯಮ. ಅದನ್ನು ನಾವು ಗುರುತಿಸಬೇಕು, ಪ್ರೋತ್ಸಾಹಿಸಬೇಕು. ಹೆಮ್ಮರವಾಗಿ ಬೆಳೀಲಿಕ್ಕೆ ನಾವು ಕಾರಣಕರ್ತರಾಗಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಒಂದು ಸಣ್ಣ ಕಥೆಯನ್ನೇ ಹೇಳಿ ಮುಗಿದು ಬಿಡ್ತೀನಿ. ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಮಹನೀಯರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಒಂದು ಮಗು ಒಂದು ಶಾಲೆಯಲ್ಲಿ ಕಲಿತಾ ಇರ್ತದೆ. ಅವರ ಎಚ್ಎಂ ಒಂದು ಚೀಟಿಯನ್ನು ಬರೆದು ಅವ್ರ ತಾಯಿಗೆ ಕೊಟ್ಟು ಕಳಿಸ್ತಾರೆ, ನಿಮ್ಮ ಮಗು ನಮ್ಮ ಶಾಲೆಗೆ ಬೇಡ, ಅವನಿಗೆ ಓದಲಿಕ್ಕೆ ಬರೋದಿಲ್ಲ, ಅವನು ಶಾಲೆಗೆ ಬರಲಿಕ್ಕೆ ಅನ್ಫಿಟ್ಟು, ನಮ್ಮ ಮಾತನ್ನ ಕೇಳೋದಿಲ್ಲ ಅಂತ ಬರೆದು ಕಳಿಸ್ತಾರೆ. ಆ ಮಗು ಬಂದಾಗ ಅವರ ಅಮ್ಮನಿಗೆ ಚೀಟಿಯನ್ನು ಕೊಡ್ತಾರೆ, ಅಮ್ಮ ನಮ್ಮ ಎಚ್ಎಂ ಚೀಟಿಯನ್ನು ಕೊಟ್ಟಿದ್ದಾರೆ ನೋಡಿ ಅಂತ. ಆ ಚೀಟಿಯನ್ನು ಅವರ ಅಮ್ಮ ತೆಗೆದು ನೋಡ್ತಾರೆ, ಅಲ್ಲಿ ಬರೆದಿರ್ತಾರೆ, ನಿಮ್ಮ ಮಗು ಕಲಿಯುವಿಕೆಯಲ್ಲಿ ಹಿಂದೆ ಇದ್ದಾನೆ, ಅವನನ್ನು ಶಾಲೆಗೆ ಕಳಿಸ್ಬೇಡಿ, ಅವನ್ನೆಲ್ಲ ಮಕ್ಕಳಿಗೂ ತೊಂದರೆ ಕೊಡ್ತಾನೆ, ನಮ್ಮ ಶಾಲೆಗೆ ಬರೋದು ಬೇಡ ಅಂತ ಚೀಟಿ ಬರೆದು ಕಳಿಸಿರ್ತಾರೆ. ಆದರೆ ಅಮ್ಮ ಅಮ್ಮ ನಮ್ಮ ಎಚ್ಎಂ ಏನು ಬರೆದಿದ್ದಾರೆ ಓದಿ ಹೇಳಮ್ಮ ಅಂತ ಅಂದಾಗ ಅವ್ರ ತಾಯಿ ಹೇಳ್ತಾರೆ, ಅಪ್ಪ ನೀನು ಚೆನ್ನಾಗಿ ಓದ್ತೀಯಂತೆ, ಸ್ಕೂಲ್ಗೆ ಫಸ್ಟ್ ಅಂತೆ, ನೀನು ಓದಲಿಕ್ಕೆ ಆ ಶಾಲೆ ನಿನಗೆ ಸೂಟಬಲ್ ಅಲ್ಲವಂತೆ, ನೀನು ಇನ್ನೂ ಚೆನ್ನಾಗಿ ಓದ್ತೀಯಂತೆ ಅಂತಂದು ಪ್ರೋತ್ಸಾಹಿತ ಮಾತುಗಳನ್ನು ಹೇಳಿ ಆ ಅಮ್ಮ ಆ ಚೀಟಿಯನ್ನು ಹಾಗೆ ಬೀರ್ನಲ್ಲಿ ಇಡ್ತಾರೆ. ಆ ಮಗು ಒಂದಲ್ಲ ಒಂದು ದಿನ ಥಾಮಸ್ ಆಲ್ವಾ ಎಡಿಸನ್, ಇವತ್ತೇನು ನಾವು ಬೆಳಕಿನ ಮುಂದೆ ಕೂತಿದ್ದೀವಿ, ಬೆಳಕು ನಮಗೆಲ್ಲ ಭಾಳ ಬೆಳಗ್ತಾ ಇದೆ, ಹಾಗಾಗಿ ಆ ಒಂದು ದಿನ ಮಗು ಬೆಳೆದು ಮುಂದೆ ಥಾಮಸ್ ಆಲ್ವಾ ಎಡಿಸನ್ ವಿಜ್ಞಾನಿಯಾಗಿ ನಮ್ಮ ಜಗತ್ತಿಗೆ ಬೆಳಕನ್ನು ನೀಡುವಂಥ ವ್ಯಕ್ತಿಯಾಗಿ ವಿಜ್ಞಾನಿಯಾಗಿ ಹೊರಹೊಮ್ಮುತ್ತದೆ. ನನಗೆ ಹೇಳುವಂಥ ಅರ್ಥ ಏನಪ್ಪ ಅಂದರೆ ಮಕ್ಕಳಿಗೆ ಪ್ರೋತ್ಸಾಹಿಸ್ಬೇಕು ನಾವು. ಏ ವೆರಿ ಗುಡ್, ನೀನು ಮಾಡ್ತೀಯ, ಚೆನ್ನಾಗಿ ಓದ್ತೀಯ, ಪ್ರೋತ್ಸಾಹಿಸ್ಬೇಕು. ನಾವೇ ಮಕ್ಕಳನ್ನು ಜೋರು ಮಾಡೋದಾದರೆ, ನಮ್ಮ ಮಕ್ಕಳನ್ನು ನಾವೇ ಜೋರು ಮಾಡಿದರೆ ನಮ್ಮ ಮಕ್ಕಳನ್ನು ಸಮಾಧಾನ ಮಾಡುವವರು ಯಾರಿದ್ದಾರೆ? ಹಾಗಾಗಿ ದಯಮಾಡಿ ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸೋಣ, ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ಕೇರ್ ಕಾರ್ಯಕ್ರಮದಲ್ಲಿ ತಡವಾಗಿ ಬಂದಿದ್ದೇನೆ. ಮೊದಲೇ ಕ್ಷಮೆ ಕೇಳಬೇಕಾಗಿತ್ತು. ಮಂಜನಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಇತ್ತು, 5:30 ಆದರೂ ಬಿಡಲಿಲ್ಲ. ಹಾಗಾಗಿ ಆತುರದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಸಂತೋಷವಾಗಿ ಭಾಗವಹಿಸಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ದೇವರಿಗೆ ಸಮನಾದಂಥ ನಮ್ಮ ಪೀಟರ್ ಪೌರ್ಸ್ ಸಲ್ದಾನ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಬೇಡಿಕೊಳ್ತಾ ವೇದಿಕೆಯಲ್ಲಿ ಆಸೀನರಾಗಿರುತ್ತೆ. ಎಲ್ಲ ಮಹನೀಯರು ಕೂಡ ವೇದಿಕೆಯಲ್ಲಿ ಧರ್ಮಗುರುಗಳಿದ್ದೀರಿ, ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ ಇಲ್ಲಿ ನೆರೆದಿರುವಂಥ ಎಲ್ಲ ಎತ್ತವರಿಗೆ, ಪೋಷಕರಿಗೆ, ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ